ಎಷ್ಟೋ ಜನ ರೈತರಿಗೆ ಈ ಸುಣ್ಣ ಈ ಗ್ರ್ಯಾನ್ಯುಲರ್ ಟೈಪಲ್ಲಿ ಬರುತ್ತೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಈ ಬೇರೆ ಥರ ಸುಣ್ಣ ಹಾಕೋಕೆ ಈ ಸುಣ್ಣ ಹಾಕೋಕೆ ಗೊಬ್ಬರ ಜೊತೆನೇ ನಾನು ಅಪ್ಲೈ ಮಾಡ್ತಿದ್ದೀನಿ. ಪ್ರತಿ ವರ್ಷ 3-4 ಟನ್ ಯೂಸ್ ಮಾಡ್ತೀನಿ. ಅಡಿಕೆಲಂತೂ ನನಗೆ ತುಂಬ ಒಳ್ಳೆ ರಿಸಲ್ಟ್ ಇದೆ. ನಾನು 50 ಕೆಜಿಯಿಂದ 1 ಕ್ವಿಂಟಲ್ ಅಡಿಕೆ ಜಾಸ್ತಿ ಆಗೇ ಆಗುತ್ತೆ. ನೋಡಿ, ತಂಡಿ ಇದ್ಬಿಟ್ರೆ ಇದೇ ಥರ ಹಿಂಗೆ ಮೇಲ್ ಕೊಡ್ಬೋದು ಸರ್. ಇದು ಮೆಣಸು ಆಗಲಿ, ಕಾಫಿ ಆಗಲಿ, ಅಡಿಕೆ ಆಗಲಿ, ಈ ಮಿಂಚಕ್ತಿ ಯೂಸ್ ಮಾಡೋತ್ತಿಗೆ ಎಷ್ಟೋ ಪರ್ಸೆಂಟ್ ಎಲ್ಲ ಥರದ ಕಾಯಿಲೆಗಳು ಕಮ್ಮಿ ಆಗನ್ಸುತ್ತೆ ನನಗೆ. ನಾವು ಮನೇಲಿ ಒಂದು ಹೆಣ್ಣು ಆಡ್ಬಿಟ್ರೆ ಇದನ್ನು ಹಾಕು ಅಂತ ಹೋಗ್ತಾರೆ ಅವ್ರ ಪಡೆಗಳು. ಭಾರಿ ಒಳ್ಳೆ ಪ್ರಾಡಕ್ಟು, ಲಾಸ್ಟ್ ವೈಸಲ್ಲೂ ನನಗೆ ಮಿಂಚಕ್ತಿನೇ ನನಗೆ ಚೀಪ್ ಅನಿಸ್ತದೆ. ನನ್ನ ಹೆಸರು ನಂದಕುಮಾರ್ ಅಂತ, ಮಳಗಾರು. ನಾನು ಈಗ ಫಸ್ಟು ಮಿಂಚಕ್ತಿಯವರು ಈ ಕಂಪ್ನಿ ಓನರ್ಸು ಇವರೆಲ್ಲ 6 ವರ್ಷದಿಂದ ನಮ್ಮ ಮನೆಗೆ ಬಂದಿದ್ದರು. ಮನೆಗೆ ಬಂದಾಗ, ಸರ್ ನೀವು ಕಂಪ್ನಿಯಿಂದ ಒಂದು ಇದು ಸುಣ್ಣ ಅಂತ ಸ್ಟಾರ್ಟ್ ಮಾಡಿದೆ, ನೀವೊಂದು ಅಪ್ಲೈ ಮಾಡಿ. ಆಯಿತು ಸರ್, ನಾನು ಮಾಡ್ತೀನಿ. ಒಂದು 200 ಗಿಡಕ್ಕೆ ಫಸ್ಟ್ ನಾನು ಮೆಣಸಿಗಂತ ಅಪ್ಲೈ ಮಾಡಿದ್ದೆ ನಾನು. ಅದೊಂದು 3 ತಿಂಗಳು ಬಂದಮೇಲೆ ಅವರು ಬಂದಿದ್ದು ನೋಡಿದ್ರೆ ರಿಸಲ್ಟ್ ಸ್ವಲ್ಪ ಒಳ್ಳೆ ಕಲರ್ ಆಗಲಿ ಎಲ್ಲದೂ ಚೆನ್ನಾಗಿ ಕಾಣ್ತು. ಆಮೇಲಿಂದ ನಾನು ಇವತ್ತವರೆಗೂ ನಾನು ಮಿಣಶಕ್ತಿದ ಬಗ್ಗೆ ವಾಪಸ್ ಹೋಗೇ ಇಲ್ಲ. ಪ್ರತಿ ವರ್ಷ 3-4 ಟನ್ ಯೂಸ್ ಮಾಡ್ತೀನಿ. ನಾನು ಜಾಸ್ತಿ ಅಡಿಕೆಗೆ ಯೂಸ್ ಮಾಡ್ತೀನಿ, ಯಾಕಂದರೆ ನನಗೆ ಒಂದು ಅದನ್ನು ಹಾಕ್ಲಿಕ್ಕೆಲ್ಲ ತುಂಬ ಈಸಿ ಅನಿಸುತ್ತೆ. ಈ ಬೇರೆ ಥರ ಸುಣ್ಣ ಹಾಕೋಕೆ ಈ ಸುಣ್ಣ ಹಾಕೋಕೆ ಗೊಬ್ಬರ ಜೊತೆನೇ ನಾನು ಅಪ್ಲೈ ಮಾಡ್ತಿದ್ದೀನಿ ನಾನು. ಆಮೇಲೆ ನನಗೆ ಸುಣ್ಣದಲ್ಲಿ ಏನಂದರೆ 2-3 ವರ್ಷ ಆದಮೇಲೆ ನನಗೆ ಅಡಿಕೆ ಸಿಪ್ಪೆ, ಈ ನಾವೊಂದು ಸ್ವಲ್ಪ ಕೈ ಸುಲ್ತ ಮಾಡ್ತಾಯಿದ್ದು, ಕೈ ಸುಲ್ತ ಮಾಡೋಷ್ಟೊತ್ತಿಗೆ ನನಗೆ ಸಿಪ್ಪೆ ತುಂಬ ಸ್ಮೂತಾಗಿ ಅಡಿಕೆ ನಂದು ಬೇರ್ಪಡ್ತಿತ್ತು. ಆವಾಗ ನನಗೆ ಅನಿಸ್ತು, ಇದು ಸುಣ್ಣ ಹಾಕೋದ್ರಿಂದ ಸಿಪ್ಪೆ ತೆಳುವಾಗಿದೆ, ಅಡಿಕೆ ಚೆನ್ನಾಗಿ ಬಂದಿದೆ ಅಂತ ನನಗೆ ಅನಿಸಿದ್ದು. ನನ್ನ ತೋಟದಲ್ಲಿ ಬೇರೆಯವ್ರು ನಾನು ಕಂಪೇರ್ ಮಾಡ್ತಾ ಇಲ್ಲ, ನನಗೆ ಅನಿಸಿದ್ದು. ಆಮೇಲೆ ನಾನು ಕಾಫಿಗೂ ಹಾಕ್ತೀನಿ, ಮೆಣಸಿಗೂ ಹಾಕ್ತಾಯಿದ್ದೀನಿ. ಈ ಓವರಾಲ್ ಈಗ ವರ್ಷನೂ ಹಾಕ್ತಾ ಬಂದರೆ, ಈ ಕಾಯಿಲೆ ಬಂದಮೇಲೆ ಹಾಕೋಕ್ಕಿಂತ ಕಾಯಿಲೆ ಬರೋಕ್ಕಿಂತ ಮುಂಚೆ ಅಪ್ಲೈ ಮಾಡ್ಕೊತ ಬಂದರೆ ಎಷ್ಟೋ ಪರ್ಸೆಂಟು ಎಲ್ಲ ಥರದ ಕಾಯಿಲೆಗಳು ಕಮ್ಮಿ ಆಗನ್ಸುತ್ತೆ ನನಗೆ. ಆಮೇಲೆ ಆ ಗ್ರೀನರಿ ಇದೆಯಲ್ಲ, ಇದು ಗ್ರೀನರಿನೇ ತುಂಬ ಚೆಂದ ಸರ್. ಮೆಣಸಾಗಲಿ, ಕಾಫಿ ಆಗಲಿ, ಅಡಿಕೆ ಆಗಲಿ, ಈ ಮೆಣಸು ಈ ಮಿಣಶಕ್ತಿ ಯೂಸ್ ಮಾಡೋತ್ತಿಗೆ ಇದು ಗ್ರೀನರಿನೇ ತುಂಬ ಚೆನ್ನಾಗುತ್ತೆ. ನಾನು 1 ಎಕರೆಗೆ 2 ಚೀಲದಂಗೆ ಗದ್ದೆಗೂ ಹಾಕ್ತೇನೆ. ನಾನು 3 ವರ್ಷ ಆಯಿತು ಗದ್ದೆಗೆ ಹಾಕ್ತಾಯಿದ್ದೀನಿ, ನನ್ನ ಗದ್ದೆಯಲ್ಲೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನನಗೆ. ಅದರಿಂದ ಭಾರಿ ಒಳ್ಳೆ ಪ್ರಾಡಕ್ಟು. ಲೇಬರು ಕಮ್ಮಿ ಸಾಕು, ಯಾಕಂದರೆ 25 ಕೆಜಿ ಹೆಣ್ಣಲ್ಲಿ ಹಿಡ್ಕೊಂಡೋಗಿ ಗೊಬ್ಬರ ಹಾಕಿ ಬರ್ತಾರೆ. ಮೊದಲು ಸುಣ್ಣ ಹಾಕು ಅಂದರೆ ಬಯಲುಸೀಮೆ ಜನ ಆಗಬೇಕು, ಬೆಳಗ್ಗೆ ಮಾತ್ರ ಅದು ಇಡೀ ತೋಟಕ್ಕೆ ಎಲ್ಲ ಹರಡೋದು. ಬಟ್ ಕಾಸ್ಟ್ ವೈಸಲ್ಲೂ ನನಗೆ ಈ ಮಿಣಶಕ್ತಿನೇ ನನಗೆ ಚೀಪ್ ಅನಿಸ್ತದೆ. ನನಗೆ ಚೀಪು, ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ರೈತರುಗಳು ಜಾಸ್ತಿ ಯೂಸ್ ಮಾಡೋದು ಒಳ್ಳೇದು ಅನಿಸ್ತದೆ. ನಾನು ತುಂಬ ಜನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ತಲೆಯಲ್ಲಿದೆ ಸುಣ್ಣ ಹಾಕಿ 15 ವರ್ಷದ ಮೇಲೆ ಗೊಬ್ಬರ ಹಾಕಬೇಕು. ಇಲ್ಲ, ನಾವು ಹಾಕ್ತಾಗ 6 ವರ್ಷ ಆಯಿತು, ಗೊಬ್ಬರ ಹಾಕ್ತಾ ಇದ್ದೀವಿ, ಗೊಬ್ಬರ ಜೊತೆಗೆ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ನನಗೇನು ರಿಸಲ್ಟ್ ತುಂಬಾ ಚೆನ್ನಾಗಿದೆ. ಅದರಿಂದ ಮಿಣಶಕ್ತಿ ಯೂಸ್ ಮಾಡಿ ಅಂತ ನಾವೆಲ್ಲರಿಗೂ ಪ್ರಿಫರ್ ಮಾಡ್ತೀವಿ ರೈತರುಗಳಿಗೆ. ಸರ್, ಇದು ಮಿಣಶಕ್ತಿಲಿ ಏನಿರುತ್ತೆ ಸರ್? ಅಂಥದ್ದು ಮಿಣಶಕ್ತಿಲಿ ಅಂದರೆ ಈಗ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಎರಡು ಮಿಕ್ಸ್ ಆಗಿ ಬರೋದ್ರೆ ಗ್ರ್ಯಾನ್ಯುಲ್ ಟೈಪ್ ಇರುತ್ತಲ್ಲ ನಮಗೆ, ಆ ಗ್ರ್ಯಾನ್ಯುಲ್ ಟೈಪ್ ಹಾಕೋದ್ರಿಂದ ನಮಗೆ ಲೇಟ್ ರಿಲೀಸ್ ಇದೀವ್ರೆ. ಮೊದಲು ಸುಣ್ಣ ಹಾಕಿದ ತಕ್ಷಣ ಪೌಡ್ರು, ಎಲ್ಲರು ಹಾಕಿದ ತಕ್ಷಣ ಮಳೆ ಬಂದ ಕೊಚ್ಚಿ, ಇದು ಹಂಗಲ್ಲ. ಇದು ಥಂಡಿ ಅಂಶ ಇದೆ, ನಾವು ಮೇಲೆ ಹಾಕ್ತೀವಿ, ಥಂಡಿ ಇಲ್ಲಾಂದರೆ ಬಿಡಿಸ್ದಾಗ ಹಾಕ್ತೀವಿ. ಅದೊಂದು ಮಾತ್ರ ಎಲ್ಲರೂ ಅಷ್ಟೇ. ಇದು ಲೇಟ್ ರಿಲೀಸ್, ಇದು ಮಿಣಶಕ್ತಿ ಸಡನ್ ಹಾಕಿದ ತಕ್ಷಣ ಅಲ್ಲ, ತಿಂಗಳುಗಟ್ಟಲೆ ಇರುತ್ತೆ ಮಿಣಶಕ್ತಿ. ನಾವು 3-4 ತಿಂಗಳ ನಾನು ಮಣ್ಣೊಳಗೆ ತೆಗೆದು ನೋಡಿದ್ರು ಸುಣ್ಣದ ಅಂಶದ ಕಾಳುಗಳು ಹಂಗೆ ಇರ್ತದೆ, ಮೆತ್ತಗಾಗಿರ್ತದೆ. ಆ ಸುಣ್ಣ ಹಂಗಿರಲ್ಲ ಇವರೆ. ಆಮೇಲೆ ಅದು ಈಗಿನ ಹೇಳಬೇಕಂದ್ರೆ ತುಂಬ ಅಡಲ್ಟ್ರೇಷನ್ ಇದೆ ಸುಣ್ಣದಲ್ಲಿ, ಇದರಲ್ಲಿ ಅಡಲ್ಟ್ರೇಷನ್ ಕಮ್ಮಿ. ಸರ್, ಯಾವ ತಿಂಗಳಲ್ಲಿ ಕೊಡೋಕೆ ಎಷ್ಟು ಪ್ರಮಾಣ? ನಾನು ನೋಡಿ, ನಾನು ಆ್ಯಕ್ಚುಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರತಿ ಮರಕ್ಕೆ 100 ಗ್ರಾಮ್ ಆ್ಯವರೇಜ್ 100 ಗ್ರಾಮ್ ಹೋಗ್ತೀನಿ. ಮೆಣಸಿಗೆ ದೊಡ್ಡ ಬಳ್ಳಿಗೆಲ್ಲ 200-250 ಗ್ರಾಮ್ ಕೊಡ್ತೀನಿ ಮೆಣಸಿಗೆ. ಸರ್, ಇದೇನೋ ರೋಗ ಬರ್ದಿರೋ ಥರ ಅವಾಯ್ಡ್ ಸರ್? ಈಗ ರೋಗ ಬಂದಮೇಲೆ ಮಾಡೋಕ್ಕಿಂತ ಮುಂಚೆ ನಾವು ಹಾಕೊಂತ ಬಂದರೆ ರೆಸಿಸ್ಟೆನ್ಸ್ ಪವರ್ ಬರೋಕ್ಕೆ ಮತ್ತು ಬಳ್ಳಿಗೆ ಇರುತ್ತೆ ಅಂತ ನಾವು ಥಿಂಕ್ ಮಾಡ್ತಾ ಇದ್ದೀವಿ. ನಾವೆಲ್ಲ ಏನು ಮಾಡ್ತೀವಿ ಅಂದರೆ, ರೋಗ ಬಂದಮೇಲೆ ನನ್ನ ಬಳ್ಳಿ ಕೆಂಪಾಯಿತು, ಆ ಔಷಧಿ ಹಾಕ್ತೀವಿ, ಈ ಔಷಧಿ ಹಾಕ್ತೀವಿ, ಇದಾಗಲ್ಲ. ಆ್ಯವರೇಜ್ ಫಸ್ಟಿಂದ ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ವಿ. ಸರ್ ನೋಡಿ, ಮಿಣಶಕ್ತಿ ಸುಣ್ಣ ಅಂದರೆ ಈ ಟೈಪ್ ಇರುತ್ತೆ. ಎಷ್ಟೋ ಜನ ರೈತರಿಗೆ ಈ ಸುಣ್ಣ ಈ ಗ್ರ್ಯಾನ್ಯುಲರ್ ಟೈಪಲ್ಲಿ ಬರುತ್ತೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಇವತ್ತು ನನ್ನ ಫ್ರೆಂಡ್ ಒಬ್ಬನಿಗೆ ಒಂದು ಒಳ್ಳೆ ತೋಟ, ಒಂದು 20-25 ಎಕರೆ ಇದೆ, ಅವನಿಗೂ ಸಹಿತ ತೋರಿಸ್ಬಿಟ್ಟು ಇದು ಮಾಡಿ ಬಂದೆ. ಅವ್ನು ಬೇರೆ ಯಾವುದೋ ಸುಣ್ಣ ಆಗ್ತಿದ್ದ, ಇಲ್ಲ ಅನ್ನೋದ ನಾನು ನೆಕ್ಸ್ಟಿಂದ ಅಪ್ಲೈ ಮಾಡ್ತೀನಿ ಅಂತ. ಯಾಕಂದರೆ ಈ ಟೈಪ್ ಸುಣ್ಣ ಈ ಕಂಪ್ನಿಯವ್ರು ಫಸ್ಟ್ ಮಾಡಿರೋದು ಇದೇ ಮಿಣಶಕ್ತಿ ಸುಣ್ಣ ಅಂತ ಹೇಳ್ತಿರೋದು. ಇವರು ಹೆಂಗೆ ಅಡಿಕೆಗೆ ಯಾವ ಥರ ಕೊಡಬೇಕು? ಸರ್ ನೋಡಿ, ತಂಡಿ ಇದ್ಬಿಟ್ರೆ ಇದೇ ಥರ ಹಿಂಗೆ ಮೇಲೆ ಕೊಡ್ಬೋದು ಸರ್. ಇದು ಇಲ್ಲ 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 ಇಲ್ಲ, ಏನು ಅತ್ತೆ ಮಾಡ್ಕೊಡೋಬೇಕಿಲ್ಲ. ಈ ಮಾಯಿಶ್ಚರ್ ಇದ್ದರೆ ನೀವು ಮೇಲೆ ಹಾಕ್ಬೋದು, ಮಾಯಿಶ್ಚರ್ ಇಲ್ಲಾಂದರೆ ನಾವು ಬುಡ ಬಿಡಿಸ್ತೀವಲ್ಲ ಗೊಬ್ಬರ, ಆ ಟೈಮಲ್ಲಿ ಒಳಗೆ ಹಾಕ್ಬೇಕು. ಸರ್, ನಾನು ಈ ಕಂಪ್ನಿ ಓನರ್ಸಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ನಮ್ಮ ರೈತರಿಗೆ ಈ ಥರ ಒಂದು ಪ್ರಾಡಕ್ಟ್ ಮಾಡಿಕೊಟ್ಟು ಮಾಡಿ ಇದು ಬಿಟ್ಟಿದ್ದಾರಲ್ಲ, ಸೊ ಅವರಿಗೆ ನಾವು ಯಾವತ್ತೂ ಹ್ಯಾಟ್ಸ್ ಆಫ್. ಸರ್, ಮಂಡಗದಿ ಹೋಬಳಿ ಕನ್ನಂಗಿ ಪೋಸ್ಟು ತೀರ್ಥಳ್ಳಿ ತಾಲೂಕು. ನಾವು 6 ವರ್ಷದಿಂದ ಈ ಸುಣ್ಣನ ಯೂಸ್ ಮಾಡ್ತಾ ಇದ್ವು ಅಡಿಕೆ ತೋಟದಲ್ಲಿ. ನಾವು ಅಂತಲ್ಲ, ನಮ್ಮಾಗಿದ್ದು ಎಲ್ಲ ರೈತರು. ನೆಕ್ಸ್ಟ್ ಈಗ 6 ವರ್ಷದಿಂದ ನಾವು ಇದನ್ನು ಯೂಸ್ ಮಾಡಿದ್ಮೇಲೆ ಸುಣ್ಣಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ ಆಯಿತು. ಸುಣ್ಣನ ಯೂಸ್ ಮಾಡಿ 15 ದಿನದ ನಂತರ ನಾವು ಕೆಮಿಕಲ್ನ ಯೂಸ್ ಮಾಡಬೇಕಿತ್ತು. ಈ ಮಿಣಶಕ್ತಿ ಹಾಗಲ್ಲ, ಮಿಣಶಕ್ತಿ ಮತ್ತು
ಕೆಮಿಕಲನ್ನು ಒಟ್ಟೆ ಯೂಸ್ ಮಾಡ್ಬೋದು, ನಾವು ಉಪಯೋಗಿಸ್ಬೋದು ರೈತರು. ಕಾರಣ ಅಂದರೆ ಮೀನುಶಕ್ತಿ ರಿಲೀಸ್ ಆಗೋದು ನಿಧಾನ ಆಗುತ್ತೆ, ಕ್ಯಾಲ್ಸಿಯಮ್ಮು ಮ್ಯಾಗ್ನೀಷಿಯಮ್ಮು. ಮತ್ತು ನನಗೆ ಭಾಳ ಒಳ್ಳೆ ರಿಸಲ್ಟ್ ಆಗಿದೆ ಇದು. ನೀವು ಇದನ್ನು ಉಪಯೋಗನ ನೀವು ಭಾಳ ಟೆಕ್ನಿಕಲ್ಲಾಗಿ ನೀವು ಕಂಡುಹಿಡಿಬೇಕು ಅಂದರೆ ಮನೆ ಹತ್ರ ಇರೋ ತರಕಾರಿಗೆ ಹಾಕಿ ನೋಡಿ, ದಾಸವಾಳಕ್ಕೆ ಹಾಕಿ ನೋಡಿ, ತಕ್ಷಣ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಅಡಿಕೆಯಲ್ಲಂತೂ ನನಗೆ ತುಂಬ ಒಳ್ಳೆ ರಿಸಲ್ಟ್ ಇದೆ. ನಾನು 6 ವರ್ಷದಲ್ಲಿ ಪ್ರತಿ 2 ಸರಿ 100 ಗ್ರಾಮನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಭೂಮಿಗೆ. ನನ್ನ ಹೆಸರು ಶಿವಪ್ಪ ಅಂತ ಹೇಳಿ, ಕುಚ್ಚಲ್ ಗ್ರಾಮ ವಾಸಿ ನಾನು. 4-5 ಎಕರೆ ತೋಟ ಇದೆ. ತೋಟಕ್ಕೆ ನಾನೀಗ ಈ ಮೀನುಶಕ್ತಿ 3-4 ವರ್ಷ ಆಯಿತು ಉಪಯೋಗಿಸ್ದೆ. ಅದು 1 ಎಕರೆಗೆ ನನಗೆ 12-15 ಕ್ವಿಂಟಲ್ ಅಡಿಕೆವರೆಗೂ ಬರುತ್ತೆ. ಈಗ ತೋಟಕ್ಕೆ ಫುಲ್ಲು ಪೂರ ಸ್ವರ್ಗ ಬಂದ್ಬಿಟ್ಟಿತ್ತು. ತೋಟ ಪೂರ ತೋಟದ್ದು ತುಂಬ ಮೆಣಸಾಗ್ತಿತ್ತು. ಅದು ಸ್ವರ್ಗ ಬಂದಮೇಲೆ ಆಮೇಲೆ ಪೂರ ಹೋಯಿತು. ಈಗ ಬರ್ತಾ ಬರ್ತಾ ನಾನು ಈ ಮೀನುಶಕ್ತಿ ಯಾವಾಗ ಉಪಯೋಗಿಸ್ತೇನೋ ಆಮೇಲೆ ಈ ಬೇರೆ ಈ ಥರ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತ ಅನ್ನಿಸ್ತದೆ. ಈಗ ಮಾಮೂಲಿ ಅದನ್ನು ಮಾಡೋಕೆ ಹಾಕೋಕೆ ಆಗ್ತಾಯಿಲ್ಲ. ನಮಗೆ ಲೇಬರ್ ಭಾರಿ ಕಷ್ಟ. ಯಾರೂ ಆ ಸುಣ್ಣ ಮುಟ್ಟಕ್ಕಾಗಲ್ಲ. ವಡ್ರಿಗೆ ನಾವು ಕಾಂಟ್ರ್ಯಾಕ್ಟ್ ಕೊಡಬೇಕು. ಅದರಿಂದ ಅಪ್ಪ ಅದ್ರ ಸವಾಸೆ ಬೇಡ ಅನ್ನೋ ಮಟ್ಟಕ್ಕೆ ಇದು ನಾವು ಮನೇಲಿ ಒಂದು ಹೆಣ್ಣಾಡ್ಬಿಟ್ರೆ ಇದನ್ನು ಹಾಕು ಅಂತ ಹೋಗ್ತಾರೆ ಅವ್ರ ಪಡೆಯವರು. ಏನು ಮಾಡ್ತಾರೆ ಒಂದು ಗಿಡಕ್ಕೆ ಎಷ್ಟು ಕೊಡ್ತಾಯಿರಿ? ಒಂದು ಗಿಡಕ್ಕೆ ನಾವು 30-40 ಗ್ರಾಮ್ ಕೊಡ್ತೇನೆ. ಒಂದು ರೌಂಡಿಗೆ ಹೆಚ್ಚು ಕಡಿಮೆ ಈಗ 4 ಸರ್ತಿ ಹಾಕ್ತಾಯಿದ್ದೀನಿ.